ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಟೊಮೊಟೊ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಕಾಮನಾಗಿ ಸಿಂಪಲಾಗಿ ಎಲ್ಲರ ಮನೆಗಳಲ್ಲೂ ಟೊಮೊಟೊ ಗೊಜ್ಜು ಮಾಡ್ತಾ ಇರ್ತಾರೆ. ಇದು ನಾನು ಹೇಗೆ ನಮ್ಮ ಮನೆಯಲ್ಲಿ ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋಬೇಕು, ಟೊಮೊಟೊ ಒಂದು 7-8 ಟೊಮೊಟೊ ತೊಗೊಳ್ಳಿ, ಒಂದು 4-5 ಈರುಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಟೊಮೊಟೊ ಗೊಜ್ಜು ಬೇಕು. ಜೊತೆಗೆ ಗರಂ ಮಸಾಲ, ಅರ್ಶಿನದ ಪುಡಿ, ಖಾರದ ಪುಡಿ, ಅಷ್ಟು ಅದನ್ನು ಬೇಕಾಗುತ್ತೆ. ನೋಡಿ, ಇವಾಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನಷ್ಟಾರು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಟೊಮೊಟೊ ಗೊಜ್ಜಿಗೆ ಆಯಿಲ್ ಇದ್ದಷ್ಟು ತುಂಬ ಟೇಸ್ಟ್ ಇರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕು. ನೋಡಿ, ಎಣ್ಣೆ ಕಾದಮೇಲೆ ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ, ಸಾಕು. ಕಾದಿದೆ ಎಣ್ಣೆ, ನೋಡಿ ಅಲ್ಲಿ ಸಾಸಿವೆ ಸಿಡಿತಾ ಇದೆ. ಈ ಥರ ಅದು ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಸಿಡಿಲಿಲ್ಲ ಅಂದರೆ ಅದು ಕಹಿ ಬಂದ್ಬಿಡುತ್ತೆ. ಈಗ ಸಿಡ್ದೇ ಇದೆ ನೋಡಿ. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಮತ್ತು ಈರುಳ್ಳಿ ಹಾಕೋಬೇಕು. ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು, ಕೆಂಪಾಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ತುಂಬಾ ಇದು ಟೇಸ್ಟ್ ಆಗಿರುತ್ತೆ ಟೊಮೊಟೊ ಗೊಜ್ಜು. ಎಲ್ಲ ಈರುಳ್ಳಿ ಹಾಕ್ಕೊಂಡಾಯಿತು. ಈಗ ಒಂದು 5 ನಿಮಿಷ ತನಕ ಅದನ್ನು ಚೆನ್ನಾಗಿ ಕೆಂಪು ಫ್ರೈ ಆಗೋ ತನಕ ಅದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಅದು ಕೆಂಪಗಾಗಬೇಕು, ಅಲ್ಲಿ ತನಕನೂ ನಾನು ಫ್ರೈ ಮಾಡ್ಕೋತೀನಿ. ಇದು ಹಸಿ ವಾಸನೆ ಇದ್ದರೆ ಅದು ಟೊಮೊಟೊ ಗೊಜ್ಜು ಚೆನ್ನಾಗಿರಲ್ಲ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕನೂ ಅದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನು ಟೊಮೊಟೊ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಹಾಕೋತಾ ಇದ್ದೀನಿ. ನೋಡಿ, ಟೊಮೊಟೊನ ಒಂದು 7-8 ಹಾಕ್ಕೊಳ್ಳಿ. ಟೊಮೊಟೊ ಗೊಜ್ಜಿಗೆ ಟೊಮೊಟೊ ಜಾಸ್ತಿ ಇದ್ದಷ್ಟು ಟೇಸ್ಟ್ ಇರುತ್ತೆ. ಈರುಳ್ಳಿ ಕಡಿಮೆ ಇರಬೇಕು, ಟೊಮೊಟೊ ಜಾಸ್ತಿ ಇರಬೇಕು. ಚೆನ್ನಾಗಿ ಟೊಮೊಟೊ ಹಾಕ್ಕೊಂಡು ಅದನ್ನು ಅಷ್ಟೇ, ಆ ಟೊಮೊಟೊ ಹಣ್ಣು ಮೆತ್ತಗಾಗಬೇಕು, ಅಲ್ಲಿ ತನಕನೂ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಈ ಟೊಮೊಟೊ ಹಾಕ್ಕೊಂಡ್ಮೇಲೆ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಚೆನ್ನಾಗಿ ಬೇಯುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಬೆಂದಾದಮೇಲೆ ನಾನು ಮೊದಲಿಗೆ ಹೇಳಿದೆ, ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಅಂತ. ನಾನು ಇಲ್ಲಿ ಕಲ್ಲು ಉಪ್ಪು ಹಾಕೋತಾ ಇದ್ದೀನಿ. ಸಾಮಾನ್ಯ ನಾನು ಅಡುಗೆಗಳಿಗೆಲ್ಲ ಕಲ್ಲು ಉಪ್ಪು ಹಾಕೋತೀನಿ. ಮತ್ತು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಅದನ್ನು ಟೊಮೊಟೊ ಮೆತ್ತಗಾಗೋ ತನಕನೂ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಮೆತ್ತಗಾಗಬೇಕು, ಅಲ್ಲೇ ತನಕನೂ ಬೇಯಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪುಡಿ ಹಾಕೋತಾ ಇದ್ದೀನಿ, ಸಾಕು. ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಇದ್ದರೆ ಚಕ್ಕೆ ಲವಂಗ ಪುಡಿನೂ ಹಾಕ್ಕೋಬೋದು. ಇದು ನಮ್ಮನೇಲಿ ಮಾಡಿರೋಂಥ ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ನಾನು ಈ ಮನೇಲಿ ಮಾಡಿರೋಂಥ ಬೇಳೆ ಸಾಂಬಾರು ಪುಡಿ 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಅದನ್ನು ತುಂಬ ಚೆನ್ನಾಗಿರುತ್ತೆ. ಚಕ್ಕೆ ಮತ್ತು ಲವಂಗ ಎರಡನ್ನೂ ಅಷ್ಟೇ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಿಲ್ಲಾಂದರೆ ಈ ಥರ ಗರಂ ಮಸಾಲೆ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಅದನ್ನು. ಇವಾಗ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನು ನೀವು ಹಾಕೋಬೇಕಾಗತ್ತೆ. ಗೊಜ್ಜು ಎಷ್ಟು ಬೇಕು, ಟೊಮೊಟೊ ಗೊಜ್ಜು, ಅಲ್ಲೇ ತನಕ ನೀವು ಹಾಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಚಪಾತಿಗೆ ಆಗಲಿ ಅನ್ನಕ್ಕೆ ಆಗಲಿ ತುಂಬಾ ಹೇಳಿ ಮಾಡಿಸ್ದಂಗಿರುತ್ತೆ. ಈ ಬೆಳಗ್ಗೆಯಿಂದ ಏನಾದ್ರು ಒಂದು ಟೈಮ್ ಸಾಂಬಾರು ಬೇಕು ಅಂದಾಗ, ಈ ಮಾಡೋಕ್ಕೆ ಬೇಜಾರಾಯಿತು ಅಂದಾಗ ಈ ಥರ ಒಂದು ಟೈಮಿಗೆ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಇರುತ್ತೆ, ಸೂಪರಾಗಿರುತ್ತೆ. ನೋಡಿ, ಥರ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳಿ. ಸಾಲ್ಟ್ ಮೊದಲೇ ಹಾಕ್ಕೊಂಡಿದ್ದೀರಾ, ಬೇಕು ಅಂದರೆ ಒಂದು ಸಲ ಸಾಲ್ಟ್ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ನೋಡಿಕೊಂಡು ಒಂದು 10 ನಿಮಿಷ ಅದನ್ನು ಬೇಯಿಸಿ ಚೆನ್ನಾಗಿ ಬೆಂದಾದಮೇಲೆ ಈ ಥರ ನೋಡಿ ಗೊಜ್ಜಾಗುತ್ತೆ. ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಹಾಯ್ ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದನ್ನು. ನೋಡಿ, ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ.
ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವತ್ತು ನಾನು ಅದಕ್ಕೆ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ರವೆ ರೊಟ್ಟಿಗೆ ಟೊಮೊಟೊ ಗೊಜ್ಜುನು ಸೂಪರಾಗಿರುತ್ತೆ. ರವೆ ರೊಟ್ಟಿ ಹೇಗಪ್ಪ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಹೆಂಚಿಗೆ ಮೊದಲು ನಾನು ಈರುಳ್ಳಿಯಿಂದ ಅದನ್ನು ಚೆನ್ನಾಗಿ ಹೆಂಚನ್ನು ಸವರ್ಕೋತಾ ಇದ್ದೀನಿ. ಆವಾಗ ಬೇಗ ದೋಸೆ ಎದ್ದೇಳುತ್ತೆ ಅಂತ ನಾವು ಅದನ್ನು ಈರುಳ್ಳಿನ ಸವರ್ಕೋತೀವಿ. ಈ ರವೆ ಹಿಟ್ಟಿಗೆ ನಾನು ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಎರಡನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಅದನ್ನು ಹಾಕ್ಕೋಬೇಕು. ಸೂಪರಾಗಿರುತ್ತೆ ರವೆ ದೋಸೆನೂ ಅಷ್ಟೇ. ಬೇಗ ಅರ್ಜೆಂಟಿಗೆ ನಾವು ಮಾಡ್ಕೊಂಡು ತಿನ್ನಬೇಕು. ನಾನು ಅಷ್ಟು ಅಂದರೆ ಚಪಾತಿ ಆದರೆ ಒತ್ತಬೇಕು ಆಗಲ್ಲ ಅಂತ ಅಂತೆ, ತುಂಬ ಕೆಲಸ ಹಿಡಿಯುತ್ತೆ. ಅಥವಾ ದೋಸೆ ಅವೆಲ್ಲ ರುಬ್ಬಿ ಮಾಡಬೇಕು ಅಂತ ಅಂತ ಅಂದರೆ ಲೇಟ್ ಆಗುತ್ತೆ. ಅಂದರೆ ದಿಢೀರಾಗಿ ನಾವು ಈ ಥರ ಮನೇಲೆ ಹಿಟ್ಟುಗಳಿದ್ರೆ, ಈ ಗೋಧಿ ಹಿಟ್ಟು ಮತ್ತು ರವೆ ಇದ್ರಂತೂ ಸೂಪರಾಗಿ ಕಲಸಿಟ್ಕೊಂಡು ರವೆ ದೋಸೆ ಹಾಕೋಬಿಟ್ಟು ಸೂಪರಾಗಿ ಬರುತ್ತೆ. ಬೇಕಾದ್ರೆ ಮನೇಲಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಟೊಮೊಟೊ ಗೊಜ್ಜು ಅಷ್ಟೇ, ರವೆ ದೋಸೆಗೆ ಸೂಪರಾಗಿರುತ್ತೆ ಕಾಂಬಿನೇಷನು. ನೋಡಿ, ಇಷ್ಟು ಒಳ್ಳೆ ಕಲರ್ ಬರುತ್ತೆ. ತುಂಬ ತುಂಬಾ ಸೂಪರಾಗಿರೋಂಥ ಒಂದು ರವೆ ದೋಸೆ. ಇದಕ್ಕೆ ನಾನು ಮಾಡಿರೋಂಥ ಟೊಮೊಟೊ ಗೊಜ್ಜು ಸೂಪರಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನೀವು ಒಂದು ಸಲ ಇದನ್ನು ಮನೇಲಿ ಮಾಡಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.